ಯುವಕನಿಂದ ಅಪ್ರಾಪ್ತ ಬಾಲಕಿ ಗರ್ಭಿಣಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆಗಿದೆ ಅಂತ ವಿಪಕ್ಷ ನಾಯಕ ಉಪನಾಯಕ ಅರವಿಂದ ಬೆಲ್ಲದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಸಿದ್ದರಾಮಯ್ಯ ಕೊಡ್ತಾ ಇರುವ ಲವ್ ಜಿಹಾದ್ ಭಾಗ್ಯ. ಮಹಿಳೆಯರಿಗೆ ಕಾಂಗ್ರೆಸ್ ಲವ್ ಜಿಹಾದ್ ಭಾಗ್ಯವನ್ನ ಕೊಡ್ತಾ ಇದೆ. ದಲಿತರು ಹಿಂದುಳಿದವರ ಹೆಸರಿನಲ್ಲಿ ಮತ ಪಡೆಯುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆಗಿದೆ ಅಂತ ವಿಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮತ್ತು ಹುಬ್ಬಳ್ಳಿಯಲ್ಲಿ ಒಂದ್ ಕೆಲಸ ಆಗೈತೆ. 17 ವರ್ಷದ ಹುಡುಗಿಗೆ ಇನ್ನೊಂದು ಲವ್ ಜಿಹಾದ್ ಕೇಸ್. ಎಸ್ಸಿ ಎಸ್ಟಿ ಸಮಾಜದ ಹುಡುಗಿ, 17 ವರ್ಷದ ಹುಡುಗಿ ಆಕೆಗೆ ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದಾನೆ. ಇದು ಇವತ್ತು ಸಿದ್ದರಾಮಯ್ಯನವರು ಕೊಡ್ತಿರುವಂತ ಮಹಿಳೆಯರಿಗೆ ಭಾಗ್ಯ ಹೇಳ್ತಾರ. ನಾವು ಗೃಹಿಣಿಯರಿಗೆ ಭಾಗ್ಯ ಕೊಡ್ತೇವೆ ಅಂತೇಳಿ, ಆದ್ರೆ ಇವತ್ತು ಕೊಡುತ್ತಿರುವಂತ ಭಾಗ್ಯ ಅಂತಂದ್ರೆ ಲವ್ ಜಿಹಾದ್ ಭಾಗ್ಯವನ್ನು ಕರ್ನಾಟಕದ ಮಹಿಳೆಯರಿಗೆ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.